ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ವಂದಿತಾ. ವಂದಿತಾ ವ್ಲಾಗ್ ನೀವು ನೋಡ್ತಾ ಇರ್ಬೋದು. ಸೊ ವಂದಿತಾ ವ್ಲಾಗ್ ಈಗಾಗಲೇ 3,000 ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ. ಸೊ ತುಂಬ ಖುಷಿಯಾಯಿತು. ಹಾಗಂತ ಹೇಳಿ ನನಗೆ ಪೈಸಾ ಪೈಸಾ ಬರೋದಿಲ್ಲ. ಯಾಕೆ ಹೇಳಿದ್ರೆ ಅದು ಯೂಟ್ಯೂಬಲ್ಲಿ ತುಂಬಾ ರೂಲ್ಸ್ಗಳಿರ್ತವೆ, ಅಂದರೆ ವಾಚಿಂಗ್ ಹವರ್ಸ್ ಅದೆಲ್ಲ ರೀಚ್ ಆಗಲಿಕ್ಕಿರ್ತದೆ. ಸೊ ನಂದು ಅದಂತೂ ರೀಚ್ ಆಗಿಲ್ಲ, ಆಗೋದು ಸಹ ಇಲ್ಲ ಏನ ಹಾಗಿರುವಾಗ. ಬಟ್ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಹೇಳಿದ್ರೆ, ಒಂದು ಟ್ಯಾಂಕ್ಸ್ ಹೇಳುವ ಅಂತ ಹೇಳಿ 3,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗೆ ಅದೇ ರೀತಿ ಇನ್ನೊಂದು ಸ್ವಲ್ಪ ಡೈಲಿ ವ್ಲಾಗ್ಗಳನ್ನು ಮಾಡುವ ಅಂತ ಹೇಳಿದ್ದೇನೆ. ಇದು 2-3 ದಿವಸಕ್ಕೊಂದು ವಿಡಿಯೋ ಹಾಕೋದು, ಸೊ ಅದರಿಂದ ಏನು ಟೈಮಿಂಗ್ಸ್ ಕವರ್ ಆಗೋದಿಲ್ಲ ಅಥವಾ ಅದು ಒಂಥರ ಇದು ಟಾರ್ಗೆಟ್ ಅಲ್ಲ. ನನಗೆ ಅದಾಗಬೇಕು, ಅಷ್ಟೇ ಆಗಬೇಕು ಅಂತ, ನನಗೆ ಹಣ ಬರಬೇಕು ಆ ರೀತಿ ಅಲ್ಲ. ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೆ ಸುಮ್ಮನೆ, ಹೀಗೆ ಒಂದು 3 ವರ್ಷದ ಹಿಂದೆನೇ ಸ್ಟಾರ್ಟ್ ಮಾಡಿದ್ದೇನೆ. ಆದರೆ 2 ವರ್ಷ ಅದು ಪಾಳ ಬಿದ್ದಿತ್ತು, ಅದರಲ್ಲಿ ನಾನೇನು ಅಷ್ಟೊಂದು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ 1 ವರ್ಷದಿಂದ ಜಾಸ್ತಿಯಾಗಿ ವಿಡಿಯೋವನ್ನು 2 ದಿವಸಕ್ಕೊಮ್ಮೆ ಅಥವಾ ಡೈಲಿ ಹಾಗೆ ಹಾಕ್ತಾ ಇದ್ದೇನೆ. ಸೊ ಎಲ್ಲರೂ ಹೇಳ್ತಾರೆ ಅಂಥ ವಿಡಿಯೋಗಳಿಗೆಲ್ಲ ವ್ಯೂಸ್ ಬರೋದಿಲ್ಲ, ನೀನು ಡೈಲಿ ವ್ಲಾಗ್ ಮಾಡು, ಡೈಲಿ ವ್ಲಾಗ್ ಮಾಡಿದರೆ ಅದರಲ್ಲೆಲ್ಲ ವ್ಯೂಸ್ ಬರ್ತದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದೇನೆ ಡೈಲಿ ವ್ಲಾಗನ್ನು ಇನ್ನೂ ಮಾಡಿ ಹಾಕು ಅಂತ ಹೇಳಿ. ಬಟ್ ನಮ್ಮ ಈ ಕಡೆ ಎಲ್ಲ ಉಡುಪಿ ಸೈಡಲ್ಲೆಲ್ಲ ಅಷ್ಟೊಂದು ಡೈಲಿ ವ್ಲಾಗ್ ಮಾಡೋದು ಅದೆಲ್ಲ ಕ್ರೇಜ್ ಯಾರಿಗೂ ಇಲ್ಲ ನೋಡುವಂಥದ್ದು ಸಹ ಏನ, ಮೇ ಬಿ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ನೋಡೋದಿಲ್ಲ ಡೈಲಿ ವ್ಲಾಗ್ಗಳನ್ನು, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಆಮೇಲೆ ನಾನು ಡೈಲಿ ವ್ಲಾಗ್ ಮಾಡಲಿಕ್ಕೆ ಹೋದರೆ ಉಂಟಲ್ಲ, ನನ್ನದೊಂದು ಲೈಫ್ ಉಂಟಲ್ಲ, ಒಳ್ಳೆ ಫಿಲ್ಮ್ ಥರ ಫಿಲ್ಮ್ ಸ್ಟೋರಿ ಮಾಡ್ಕೊಳ್ಬೋದು ಹಾಗೆ ಇದೆ. ಸೊ ಅಷ್ಟು ಒಂದು ಏರಿಳಿತಗಳಿದ್ದಾವೆ ನನ್ನ ಲೈಫಿನಲ್ಲಿ ಕೂಡ. ಡೈಲಿ ವ್ಲಾಗ್ ಮಾಡ್ಬೋದು, ದಿನ ಏನಲ್ಲ ಒಂದಲ್ಲ ಒಂದುಗಳು ಇದ್ದೇ ಇರ್ತವೆ ನನ್ನ ಆಸ್ಪಾಸಿನಲ್ಲಿ. ಸೊ ನನ್ನ ಜೀವನವನ್ನೇ ತಗೊಂಡು ನಾನು ನನ್ನ ಜೀವನದ ಕಥೆಯನ್ನು ಹೇಳ್ತಾ ಹೋದರೂ ಕೂಡ ಅದು ಕೂಡ ಒಂದು ಡೈಲಿ ವ್ಲಾಗೇ ಆಗಿ ಹೋಗ್ತದೆ, ಹಾಗೆ ಉಂಟದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ನನ್ನ ಪರ್ಸ್ನಲ್ ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದರೆ, ಈ ಗೃಹಿಣಿಯಾಗಿರುವವಳಿಗೆ, ಅಂದರೆ ನಾನು ಗೃಹಿಣಿ, ಕೆಲವರು ಹೇಳ್ಬೋದು ಓ ನಿಮಗೆ ಕೆಲಸಕ್ಕೆ ಹೋಗ್ಬೋದಲ್ಲ ಅಂತೇಳಿ. ಕೆಲಸಕ್ಕೆ ಹೋಗ್ಬೋದು, ಹೋಗ್ತಾನೂ ಇದ್ದೆ ನಾನು ಕೆಲಸಕ್ಕೆ. ಆದರೆ ಏನಾಯ್ತು ಹೇಳಿದರೆ, ನನ್ನ ಆರೋಗ್ಯದ ಸಮಸ್ಯೆಯಿಂದಾಗಿ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡುವಷ್ಟು ತಾಕತ್ತು ಇಲ್ಲದಾಗಿದೆ. ಅಂದರೆ ಅದು ಹೇಳ್ಕೊಳ್ಳಿಕ್ಕಾಗೋದಿಲ್ಲ ನನಗೆ ಎಲ್ಲ ವಿಷಯವನ್ನು ಇಲ್ಲಿ. ಸೊ ಅದು ಬಿಡುವ. ಸೊ ಈಗ ಗೃಹಿಣಿಯಾಗಿರುವವರಿಗೆ ಈ ಯೂಟ್ಯೂಬ್ ಎಲ್ಲ ಒಂಥರ ಒಳ್ಳೆ ಟೈಮ್ ಪಾಸ್. ಈ ಯೂಟ್ಯೂಬ್ ಚಾನಲ್ಗಳನ್ನೆಲ್ಲ ಮಾಡಲಿಕ್ಕೆ ಜಾಸ್ತಿಯಾಗಿ ಯಾರು ಹೋಗೋದಿಲ್ಲ. ಆದರೆ ಯಾರಿಗೆ ಕ್ರೇಜ್ ಇರ್ತದೆ ನೋಡಿ ಈ ವಿಡಿಯೋಗಳನ್ನು ಮಾಡೋದ್ರಲ್ಲಿ ಆಗಲಿ, ಅಥವಾ ಅಂದರೆ ನನ್ನ ಹಾಗೆ ನನಗೆ ಕೂಡ ಅದು ಕ್ರೇಜ್ ಇತ್ತು ತುಂಬ. ಹಾಗಾಗಿ ನಾನು ಒಂದು ಯಾಕೋ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಮಾಡುವ ಅಂತ ಹೇಳಿ ಮಾಡಿಯೇ ಬಿಟ್ಟೆ. ಹಾಗೆ ಈಗ 3 ವರ್ಷ ಏನಾಗ್ತಾ ಬಂತು ಗೊತ್ತಿಲ್ಲ. ಇನ್ನು ಮಾರ್ಚಲ್ಲಿ ಈ ಚಾನಲನ್ನು ತೆಗಿತಾರಾ ಅಥವಾ ಹಾಗೆ ಇಡ್ತಾರಾ ಗೊತ್ತಿಲ್ಲ. ಮಾರ್ಚ್ 30 ಫಸ್ಟಿಗೇನ 3 ಇಯರ್ಸ್ ಏನಾಗ್ತದೆ ಚಾನಲ್ಲಿಗೆ. ಸೊ ಇವಾಗ ಫ್ರೆಂಡ್ಸ್, ನಿಮ್ಮನ್ನೆಲ್ಲ ಸ್ವಲ್ಪ ಬೋರಿಂಗ್ ಮಾಡ್ತೇನೆ. ಬೋರಿಂಗ್ ವಿಷಯ ಅಂತ ಹೇಳಿದ್ರೆ ನನ್ನ ಪರ್ಸ್ನಲ್ ವಿಷಯವನ್ನೇ ಹೇಳಿಕೊಂಡು. ಸೊ ಲೈಫ್ ಅಂದರೆ ಅಂತ ಅದರಲ್ಲಿ ಏರುಪೇರು ಸುಖ ದುಃಖ ಇದ್ದದ್ದೇ ಅಲ್ವಾ. ಸೊ ಸೋಸು ಸ್ವಲ್ಪ ಜಾಸ್ತಿ ಆಗ್ತಾ ಉಂಟೇನ, ಪರವಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಂತ ಹೇಳಿದ್ರೆ, ಜೀವನದಲ್ಲಿ ನಾವು ಅಂದರೆ ಮದುವೆಗಿಂತ ಮುಂಚೆ ಮತ್ತು ಮದುವೆ ಆದ ನಂತರ ಅದು ಹೇಗೆ ಇರ್ತದೆ ಅಂತ ಹೇಳಿಕೊಂಡು. ಮದುವೆಗಿಂತ ಮುಂಚೆ ನಾವು ಹೇಗಿರ್ತದೆ, ಎಂಥದ್ದು ಚಿಂತೆ ಇರೋದಿಲ್ಲ, ಏನೂ ಕೂಡ ಟೆನ್ಷನ್ ಇರೋದಿಲ್ಲ. ಮನೆ ಮಠ ಜಾಗ ನೀರು ಏನೂ ಕೂಡ ಟೆನ್ಷನ್ ಇರದೆ ನಾವಾಯಿತು ನಮ್ಮ ಜೀವನ ಆಯಿತು ಅಂತ ಹೇಳ್ಕೊಂಡು ಅದೇ ರೀತಿಯಲ್ಲಿ ಇರ್ತೇವೆ. ಅದೇ ಮದುವೆ ಆದ ನಂತರ, ಅದೇ ಮದುವೆ ಆದ ನಂತರ ಹೇಗೆ ಜವಾಬ್ದಾರಿಗಳು ಅದೆಲ್ಲ ತುಂಬಾ ಇರ್ತದೆ. ಒಂಥರ ಏನು ಹೇಳ್ತಾರೆ, ಅದು ಕೂಡ ನೀವು ಮನೆ ಮಗ ಒಬ್ಬಳೇ ಸೊಸೆ ಅಂತ ಹೇಳಿದರೆ ಆಗ ಇನ್ನೂ ಕೂಡ ಜವಾಬ್ದಾರಿ ಜಾಸ್ತಿ. ಮದುವೆ ಆದ ಮೇಲೆ ಅದು ಕೂಡ ಅಕ್ಕಪಕ್ಕದಲ್ಲೇ ಸಂಬಂಧಿಕರ ಮನೆ ಇದ್ದರೆ ಅಲ್ಲಿಗೆ ನಿಮ್ಮ ಕತೆ ಮುಗೀತು. ಆಮೇಲೆ ಡೈಲಿ ಕದನ ಶುರು, ನೀರಿಗೆ ಜಾಗಕ್ಕೆ, ಆಮೇಲೆ ಸುಮ್ ಸುಮ್ಮನೆ ಹೀಗೆ ಟೈಮ್ ಪಾಸಿಗೆ ಯಾವುದಕ್ಕಂತ ಹೇಳಿಲ್ಲ, ಒಟ್ಟು ಕದನ ಕದನ ಕದನ. ಜೀವನವೇ ನಿಮ್ಮದು ಕದನಮಯ. ಕಳೆದ 8 ವರ್ಷದಿಂದ ನನ್ನ ಜೊತೆ ಆದ ಕೆಲವೊಂದು ಎಕ್ಸ್ಪೀರಿಯೆನ್ಸ್ಗಳು, ಕೆಲವೊಂದು ವಿಡಿಯೋಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಇದೆಲ್ಲ ಯಾಕೆ ಇಲ್ಲಿ ಹೇಳ್ತಾ ಇದ್ದಿ ಅಂತೆಲ್ಲ ಕೇಳುವವರು ಸಹ ಇರ್ಬೋದು. ಆದರೆ ಏನು ಮಾಡೋದು, ಕೆಲವೊಮ್ಮೆ ಯಾವುದೇ ರೀತಿಯ ಆಪ್ಷನ್ಗಳಿರದಾಗ, ಎಲ್ಲಿಯೂ ಕೂಡ ನ್ಯಾಯ ಸಿಗದಾಗ, ಅಟ್ಲೀಸ್ಟ್ ಇಲ್ಲಿಯಾದರೂ ನಮ್ಮದು ಸ್ವಲ್ಪ ಭಾವನೆಗಳನ್ನು ಸ್ವಲ್ಪ ನೋವುಗಳನ್ನು ಹಂಚಿಕೊಂಡು
ನಮಗೆ ನಾವು ಸ್ವಲ್ಪ ಸಮಾಧಾನ ಪಡಿಸಿಕೊಳ್ಬಹುದು ಅಂತ ಹೇಳಿಕೊಂಡು, ಈಗ ಕೆಲವರು ಹಿಂದೆಯಿಂದ ಕಮೆಂಟ್ ಕೂಡ ಹೊಡಿಬೋದು, ಅಲ್ಲಿಗೆ ಮರ್ಲಿಯ ಅಂತ ಹೇಳ್ಕೊಂಡು ಏನೇ ಕೂಡ ಹೇಳ್ಕೊಳ್ಳಿ ಪರವಾಗಿಲ್ಲ, ಯಾಕೇಳಿದ್ರೆ ಅದು ಡೈರೆಕ್ಟ್ ನನ್ನ ಕಿವಿಗೆ ಅಂತೂ ಬೀಳೋದಿಲ್ಲ, ಕಮೆಂಟ್ ಓದಿದ್ರೆ ಅಲ್ಲೇ ಲೈಕ್ ಕೊಟ್ಟು ಬಿಡ್ತೇನೆ ಅಷ್ಟೇ. ನಿಮಗೆ ಕಂಪ್ಲೇಂಟ್ ಮಾಡ್ಬೋದಲ್ಲ, ಹಾಗೆಲ್ಲ ಹೇಳೋರು ಕೂಡ ಇರ್ಬೋದು. ಎಲ್ಲನೂ ಮಾಡಿ ಆಗಿದೆ, ಏನು ಮಾಡಿದರೂ ಕೂಡ ಏನು ಹೇಳ್ತಾರೆ, ನಾಯಿಬಾಲ ಡೊಂಕೆ. ಸೊ ಅದಕ್ಕೋಸ್ಕರ ನಾವು ಇನ್ನು ಅದೆಲ್ಲವನ್ನು ಬಿಟ್ಟು ಬಿಟ್ಟು ಸಾಕಾಯಿತು ನಮಗೆ ಕೂಡ, ಜೀವನದೊಟ್ಟಿಗೆ ಹೋರಾಡಿ ಹೋರಾಡಿ, ಯಾಕೆ ಹೇಳಿದ್ರೆ ಆಲ್ರೆಡಿ ನಮಗೆ ಒಂದು ದೊಡ್ಡ ಬ್ಯಾಗಿನಲ್ಲಿ ತುಂಬಿಸಿ ತುಂಬಿಸಿ ಫುಲ್ ಮಾಡಿ ಹಣದ ಕಂತೆ ಅಲ್ಲ, ಚಿಂತೆ ಮತ್ತು ಸಮಸ್ಯೆಯ ಕಂತೆಯನ್ನು ದೇವರು ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಿರುವಾಗ ನಾವು ಇನ್ನೊಬ್ಬರ ಮನೆಯ ಚಿಂತೆಯನ್ನು ನಾವು ಯಾವತ್ತಿಗೂ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಅವರಾಗಿ ಕೆದಕಿ 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 ಬಂದರೆ ಆಗ ನಾವು ಎಂಥ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅಲ್ವಾ. ನಮ್ಮವರು ಹೇಗೆ ಹೇಳಿದ್ರೆ ಅವರು ತುಂಬ ತುಂಬಾ ಸಾಫ್ಟ್ ನೇಚರ್, ಅವರು ಅವರಾಯಿತು ಅವರ ಕೆಲಸ ಆಯಿತು ಮತ್ತು ಹೀಗೆ ನಾವು ನೆಮ್ಮದಿಯಾಗಿ ಇದ್ದೇವೆ. ಆದರೆ ಎಂತ ಮಾಡೋದು, ಕೆಲವರಿಗೆ ಅದು ನೋಡಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಮತ್ತೆ ಮತ್ತೆ ಒಕ್ಕರಿಸಿ ಬರಲೇಬೇಕು, ಮತ್ತೆ ಮತ್ತೆ ನಮ್ಮ ತಲೆ ತಿನ್ನಲೇಬೇಕು. ಸೊ ಇದೆಲ್ಲ ನೋಡಿ 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 ಬೇಸೆತ್ತು ಹೋಗಿದ್ದೇವೆ. ಎಷ್ಟರ ಮಟ್ಟಿಗೆ ಹೇಳಿದರೆ ನಮ್ಮ ಮೇಲೆ ಕೈ ಮಾಡಲಿಕ್ಕೂ ಕೂಡ ಹೇಸುದಿಲ್ಲ, ಆ ಟೈಪಿನದೆಲ್ಲ ಜನರು ಕೂಡ ಇದ್ದಾರೆ. ಇದು ಎಲ್ಲ ಕಡೆಗಳಲ್ಲಿ ಇದ್ದದ್ದೇ, ಎಲ್ಲರ ಮನೆಗಳಲ್ಲೂ ಇದ್ದದ್ದೇ ಅಂತ ಹೇಳಿ ಹೇಳ್ಬೋದು, ಇದ್ದದ್ದೇ. ಇಂಥ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಪರಿಹಾರ ಹೇಳಿ ಇರುವುದಿಲ್ಲ, ಪರಿಹಾರವನ್ನು ನಮಗೆ ನಾವೇ ಕಂಡುಕೊಳ್ಬೇಕು. ಅದು ಬಿಟ್ಟು ಇದನ್ನು ನಾವು ಸ್ಟೇಷನಿಗೆ ತಗೊಂಡು ಹೋಗೋದು, ಅಲ್ಲಿ ಹೇಳೋದು ಇಲ್ಲಿ ಹೇಳೋದು ಇದೆಲ್ಲ ಮಾಡೋದ್ರಿಂದ ಯಾವುದೇ ರೀತಿಯ ನ್ಯಾಯ ಅಂತೂ ಸಿಗೋದಿಲ್ಲ, ನಮಗೆ ಸಮಾಧಾನ ಸಿಗ್ತದೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ನ್ಯಾಯ ಅಂತೂ ಸಿಗೋದಿಲ್ಲ ಈ ವಿಷಯದಲ್ಲಿ. ಹಾಗೆ ನಾನು ಕೂಡ ಇವತ್ತು ಈ ವಿಡಿಯೋದಲ್ಲಿ ಇದನ್ನು ಯಾಕೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದರೆ, ಅಟ್ಲೀಸ್ಟ್ ಈ ಪ್ಲ್ಯಾಟ್ಫಾರ್ಮಲ್ಲಿ ನಂದು ಸ್ವಲ್ಪ ಫ್ರೆಂಡ್ಸ್ಗಳಿದ್ದಾರೆ ಅಂತ ಹೇಳಿಕೊಂಡು, ಅಟ್ಲೀಸ್ಟ್ ಸ್ವಲ್ಪ ಒಂದು 5 ಮಿನಿಟ್ಸ್ ಆದರೂ ಕೊಟ್ಟು ಈ ವಿಡಿಯೋವನ್ನು ನೋಡಿ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲೂ ನೋವಿರ್ತದೆ, ಯಾವ ರೀತಿಯ ಎಕ್ಸ್ಪೀರಿಯೆನ್ಸ್ಗಳನ್ನು ಅವನು ಅನುಭವಿಸಿರ್ತಾರೆ. ಸೊ ಇದನ್ನೆಲ್ಲ ಕೂಡ ಅಂದರೆ ಈಗ ಬರೀ ನನ್ನ ಹತ್ರ ಮಾತ್ರ ಅಲ್ಲ ಇರೋದು, ದುಃಖ ನೋವು ಚಿಂತೆ ಎಲ್ಲರ ಮನೆಯಲ್ಲೂ ಇದೆ, ಎಲ್ಲರಿಗೂ ಇದೆ. ಎಷ್ಟು ಹೇಳಿದರೆ ನಮಗೆ ಹೊರಗಡೆ ಓಡಾಡಲಿಕ್ಕೆ ಕೂಡ ಭಯ ಪಡುವಂಥ ಸನ್ನಿವೇಶ ನನಗೆ ಎದುರಾಗಿದೆ. ಯಾವಾಗ ಏನು ಹೇಳ್ತಾರೋ, ಯಾವಾಗ ಏನು ಮಾಡ್ತಾರೋ ಇದೆಲ್ಲ ನಮಗೆ ಗೊತ್ತಿರೋದಿಲ್ಲ ನೋಡಿ. ಯಾಕೆ ಹೇಳಿದರೆ ನಾನು ಕೆಲವೊಂದು ವೀಡಿಯೋಗಳಿದೆ ಅದನ್ನು ಅಪ್ಲೋಡ್ ಮಾಡ್ತೇನೆ, ನೀವು ನೋಡಿ, ಅಟ್ಲೀಸ್ಟ್ ನಿಮಗೆ ಆಗ ಒಂದು ಐಡಿಯಾ ಸಿಗ್ತದೆ ನಾವು ಯಾವ ರೀತಿಯ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ, ಯಾವ ರೀತಿಯಾಗಿ ನಾವು ಎಂಥ ಎಲ್ಲ ವ್ಯಕ್ತಿತ್ವ ಇರುವ ಮನುಷ್ಯರ ನಡುವೆ ನಾವು ಬದುಕ್ತಾ ಇದ್ದೇವೆ, ನಮ್ಮ ಪಾಡಿಗೆ ನಾವಿದ್ದರೂ ಕೂಡ ನಮ್ಮನ್ನು ಹೇಗೆ ಅವರ ಕಡೆಗೆ ಎಳ್ತಕೊಂಡು ಹೋಗ್ತಾರೆ, ಆ ಒಂದು ಕೆಟ್ಟ ದಾರಿಗೆ ನಮ್ಮನ್ನು ಹೇಗೆ ಕರೀತಾರೆ. ಸೊ ಇದೆಲ್ಲ ಕೂಡ ಕೆಲವೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಸೊ ಲಾಸ್ಟ್ಗೆ ಹೇಳಬೇಕು ಹೇಳಿದರೆ ಇಷ್ಟೇ ನೋಡಿ, ಯಾರೂ ಕೂಡ ಯಾರಿಗೂ ತೊಂದರೆ ಕೊಡಬೇಡಿ, ಮಾನಸಿಕವಾಗಿ ಯಾರಿಗೂ ನೆಮ್ಮದಿಯನ್ನು ಕೆಡಿಸಬೇಡಿ, ಏನೇ ಇದ್ದರೂ ತಮ್ಮದು ಸ್ವಂತವನ್ನೇ ಉಪಯೋಗಿಸಿ, ಪರರದಕ್ಕೆ ಆಸೆ ಪಡಬೇಡಿ, ಏನೇ ಇದ್ದರೂ ನಮ್ಮದು ಅಂತ ಹೇಳಿರಲಿ, ಇನ್ನೊಬ್ಬರದಕ್ಕೆ ನಾವು ಯಾವತ್ತೂ ಕಣ್ಣು ಹಾಕಬಾರ್ದು, ಎಂತ ಇದ್ದರೂ ಸ್ವಂತಿಕೆ ಇರಬೇಕು ಯಾವುದೇ ವಿಷಯದಲ್ಲಿ ಕೂಡ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು ಯಾವತ್ತೂ ಕೂಡ, ಯಾವುದೇ ವಸ್ತುಗಳಿಗೆ ಯಾವುದೇ ವಿಷಯದಲ್ಲಿ ಪದೇ ಪದೇ ಕಾಲು ಕೇಳಿಕೊಂಡು ಜಗಳಕ್ಕೆ ಬರೋದು ಇದನ್ನೆಲ್ಲ ನಿಲ್ಲಿಸಿ ಇಷ್ಟೇ. ಸೊ ಡೈಲಿ ಲಾಗನ್ ಮಾಡಬೇಕಂತ ಹೇಳಿದ್ದೇನೆ, ಗೊತ್ತಿಲ್ಲ ಆಗ್ತದ ಇಲ್ವಾ ಅಂತ ಹೇಳಿ, ಬಟ್ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವಿಡಿಯೋ. ಇದೆಲ್ಲ ವಿಷಯವನ್ನು ನಾನು ಬರೇ ಒಬ್ಬರ ಕುರಿತು ಹೇಳ್ತಾ ಇದ್ದೇನೆ ಅಷ್ಟೇ, ಅದು ಇಲ್ಲಿ ಎಲ್ಲವನ್ನು ಓಪನ್ ಆಗಿ ಹೇಳೋಕ್ಕೂ ಆಗೋದಿಲ್ಲ, ಹೇಳ್ತೇನೆ ಸಮಯ ಬರುವಾಗ ಯಾವ ರೀತಿಯೆಲ್ಲ ಎಕ್ಸ್ಪೀರಿಯನ್ಸ್ ನಾನು ಜೀವನದಲ್ಲಿ ತಗೊಂಡಿದ್ದೀನಿ ಮದುವೆ ಆದ ಮೇಲೆ ಅಂತೇಳಿ. ಗಂಡನ ಕಡೆಯಿಂದಂತೂ ಅಲ್ಲ, ಅತ್ತೆಯ ಕಡೆಯಿಂದನೂ ಅಲ್ಲ, ಬೇರೆ ಅಲ್ಲ, ಆಯಿತಾ. ಸೊ ಇದೆಲ್ಲ ಗೃಹಿಣಿಯರ ಜೀವನದಲ್ಲಿ ಇದ್ದದ್ದೇ, ಯಾರು ಕೂಡ ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ ಅಷ್ಟೇ.